ಅಗಸೆ ಬೀಜದ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಫೈರೆಟಿಕ್, ಆ್ಯಂಟಿ ಇನ್ಫ್ಲಮೇಟರಿ. ಕ್ಯಾನ್ಸರ್ ಬಂದವರಿಗೆ ಇದನ್ನು ಕುಡಿಸೋದ್ರಿಂದ ಕ್ಯಾನ್ಸರ್ ಜೀವಕೋಶಗಳು ಬೇಗ ನಾಶ ಆಗ್ತಾಯಿದ್ದು, ಒಂಥರ ಕೀಮೋಥೆರಪಿ ಥರನೇ ಕೆಲಸ ಮಾಡುತ್ತೆ. ತೂಕ ಬೇಗ, ವೇಟ್ ಲಾಸ್ ಆಗ್ತದೆ. ನಿಂತಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸನ್ನಿವೇಶಗಳು ಎದುರಾಗ್ತಾ ಇದ್ದಾವೆ. ಸಣ್ಣ ಮಕ್ಕಳಿಗೆ ಹೃದಯ ರೋಗಗಳು ಬರ್ತಾ ಇದ್ದಾವೆ. ಅದಕ್ಕಾಗಿ ಇಂಥ ಸಮಸ್ಯೆಗಳು ಬರಬಾರದು ಅಂತ ಹೇಳಿದ್ರೆ ನಾವೇನು ಮಾಡಬೇಕು, ಈ ಹೆಲ್ತ್ ಡ್ರಿಂಕ್ಸ್ ನಾ ಏನು ಹೇಳಿದೆ ಇದನ್ನು ಸೇವನೆ ಮಾಡಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು ಹುಬ್ಬಳ್ಳಿ, ಧಾರವಾಡ ಸತ್ತಿರ ಮುರುಕಟ್ಟಿ. ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಅಗಸೆ ಬೀಜದ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಅಗಸೆ ಬೀಜದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪೋಷಕಾಂಶಗಳಿದ್ದಾವೆ. ವಿಟಮಿನ್, ಫೈಬರ್, ಪ್ರೋಟೀನ್ ಹಾಗೂ ಒಮೇಗಾ ತ್ರೀ ಫ್ಯಾಟಿ ಆಸಿಡ್, ಒಮೇಗಾ ಸಿಕ್ಸ್ ಫ್ಯಾಟಿ ಆಸಿಡ್ ಕೂಡ, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ, ಜಿಂಕ್, ರೈಬೋಫ್ಲಾವಿನ್, ಥೈಮಿನ್ ಹಾಗೂ ಔಷಧಿ ಸತ್ವಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಫೈರೆಟಿಕ್, ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಫಂಗಲ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಎಲ್ಲ ಸ್ವಭಾವಗಳನ್ನು ಹೊಂದಿರತಕ್ಕಂಥ ಅಗಸೆ. ಈ ಅಗಸೆ ನಮ್ಮ ಜೀವನದ ಅದ್ಭುತವಾಗಿರ್ತಕ್ಕಂಥ ದಿವ್ಯ ಔಷಧಿ ಅಂತಲೇ ಹೇಳ್ಬೋದು. ಅಗಸೆ ಬೀಜವನ್ನು ಎಷ್ಟು ಪ್ರಮಾಣದಲ್ಲಿ ಹೇಗೆ ಸೇವನೆ ಮಾಡಬೇಕು, ಇದರಿಂದ ಆಗ್ತಕ್ಕಂಥ ಆರೋಗ್ಯದ ಲಾಭಗಳೇನು, ಇದನ್ನು ನೋಡೋದಾದರೆ ಒಂದು ಚಮಚದಷ್ಟು ಅಗಸೆ ಬೀಜ ನುಣ್ಣಿಗೆ ಪುಡಿ ಮಾಡಬೇಕು. ಯಾವಾಗ ನೀವು ಸೇವನೆ ಮಾಡಬೇಕು ಅಂದ್ಕೊಂಡಿರ್ತಿರಲ್ಲ ಆವಾಗಲೇ ಪುಡಿ ಮಾಡಬೇಕು. ಅದನ್ನು ಹುರಿದೇನೆ ಹಾಗೆ ಪುಡಿ ಮಾಡಬೇಕು, ಅದನ್ನು ಹುರಿಬಾರ್ದು, ಫ್ರೈ ಮಾಡಬಾರ್ದು. ಹಾಗೆ ಪುಡಿ ಮಾಡಿ ಅದರಲ್ಲಿ ಒಂದು 150 ml ಅಥವಾ 200 ml ಶುದ್ಧ ಮೊಸರು, ನಿಮ್ಮಲ್ಲೇ ತಯಾರಿಸಿರ್ತಕ್ಕಂಥ ಶುದ್ಧ ಮೊಸರನ್ನು ಹಾಕಬೇಕು. ಹಾಕಿ ಪುನಃ ಅವೆರಡನ್ನು ಮಿಕ್ಸಿಗೆ ಹಾಕಿದಾಗ ಆ ಅಗಸೆ ಬೀಜದ ಪುಡಿ ಮತ್ತು ಮೊಸರು ಮಿಕ್ಸ್ ಆಗಿ ಒಂದು ಅದ್ಭುತವಾಗಿರತಕ್ಕಂಥ ಒಂದು ಪೇಯ ಆಗುತ್ತೆ. ಅದನ್ನು ನೀವು ಕುಡಿಯೋದ್ರಿಂದ ಬಹಳ ಬೇಗ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಟಾಕ್ಸಿನ್ ಏನಾಗುತ್ತೆ ಹೊರಗಡೆ ಹೋಗುತ್ತೆ. ದಿ ಬೆಸ್ಟ್ ಟಾಕ್ಸಿನ್ ರಿಮೂವಬಲ್ ಡ್ರಿಂಕ್ಸ್ ಅಂತ ಹೇಳ್ಬೋದು ಇದನ್ನು. ಅದು ಹೇಗೆ, ನಮ್ಮ ಸೆಲ್ಯುಲರ್ ಲೆವೆಲಲ್ಲಿ ಹೋಗಿ, ಸೆಲ್ಯುಲರ್ ಲೆವೆಲಲ್ಲಿ ಅಂದರೆ ಕೋಶಗಳ ಅಂತರದಲ್ಲಿ ಆ ಒಳಗಡೆ ಪೂರ್ತಿ ಒಳಗಿನ ಒಳಗಡೆ ಪ್ರವೇಶ ಮಾಡಿ, ಅಂದರೆ ನ್ಯೂಕ್ಲಿಯಸ್ ಒಳಗಡೆ ಹೋಗಿ, ಸೆಲ್ಸ್ಗಳಲ್ಲಿ ನ್ಯೂಕ್ಲಿಯಸ್ ಒಳಗಡೆ ಇರತಕ್ಕಂಥ ಒಂದು ಕೇಂದ್ರ, ಅದರ ಒಳಗಡೆ ಹೋಗಿ ಸೆಲ್ಯುಲರ್ ಲೆವೆಲಲ್ಲಿ ಇನ್ನೂ ಒಳಗಿನ ಎಲ್ಲ ಆ ಒಂದು ಇಂಬ್ಯಾಲೆನ್ಸನ್ನು ಸ್ವಚ್ಛ ಮಾಡತಕ್ಕಂಥ ಶಕ್ತಿ ಇದರಲ್ಲಿದೆ. ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಆಗಿರ್ಬೋದು, ನಮ್ಮ ಎಂಡೋಕ್ರೈನ್ ಸಿಸ್ಟಮ್ ಆಗಿರ್ಬೋದು, ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು. ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳಿದ್ರೆ ಉಸಿರಾಟದ ವ್ಯವಸ್ಥೆ, ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿದ್ರೆ ಜೀರ್ಣಾಂಗ ವ್ಯವಸ್ಥೆ, ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳಿದ್ರೆ ಹಾರ್ಮೋನ್ಗಳ ವ್ಯವಸ್ಥೆ, ಹಾಗೆ ಸ್ಕೆಲಿಟಲ್ ಸಿಸ್ಟಮ್ ಅಂತ ಹೇಳಿದ್ರೆ ಅಸ್ಥಿ, ಬೋನ್, ಎಲುಬಿನ ವ್ಯವಸ್ಥೆ, ಮಸಲ್ ಸಿಸ್ಟಮ್ ಅಂತ ಹೇಳಿದ್ರೆ ಮಾಂಸಖಂಡಗಳ ವ್ಯವಸ್ಥೆ, ಹಾಗೆಯೇ ಸೆನ್ಸರಿ ಸಿಸ್ಟಮ್ ಅಂತ ಹೇಳಿದ್ರೆ ಸಂವೇದನಾತ್ಮಕ ವ್ಯವಸ್ಥೆ, ಹೀಗೆ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿದ್ರೆ ಸಂಚಾರ ವ್ಯವಸ್ಥೆ, ಈ ಎಲ್ಲ ವ್ಯವಸ್ಥೆಗಳನ್ನು ಶುದ್ಧಗೊಳಿಸ್ತಕ್ಕಂಥ ಒಂದು ದಿವ್ಯ ಔಷಧಿಯಾಗಿ ಈ ಪೇಯ ಕೆಲಸ ಮಾಡುತ್ತೆ. ಕ್ಯಾನ್ಸರ್ ಬಂದವರಿಗೆ ಇದನ್ನು ಕುಡಿಸೋದ್ರಿಂದ ಕ್ಯಾನ್ಸರ್ ಜೀವಕೋಶಗಳು ಬೇಗ ನಾಶ ಆಗ್ತಾ ಇದ್ದು, ಒಂಥರ ಕೀಮೋಥೆರಪಿ ಥರನೇ ಕೆಲಸ ಮಾಡುತ್ತೆ. ಆದರೆ ಫ್ರಿಜ್ಜನ್ನು ನೀವೇ ಮನೆಯಲ್ಲಿ ಹೆಪ್ಪು ಹಾಕಿ ತಯಾರಿಸಿರಬೇಕು. ಹಾಗೆ ಮನೆಯಲ್ಲಿ ನೈಸರ್ಗಿಕವಾಗಿ ಮೊಸರನ್ನು ತಯಾರಿಸೋದು ಹೇಗೆ ಅಂದರೆ, ಹಾಲು ಕಾಯಿಸಿ ಹಾಲನ್ನು ಆರಿಸ್ಬೇಕು, ಆರಿಸಿದ ಮೇಲೆ ಅದರಲ್ಲಿ ಒಂದು ಸ್ವಲ್ಪ ಬಾದಾಮಿ ಪುಡಿ ಹಾಕಬೇಕು. ನಾವೇನು ಮಾಡ್ತೇವೆ, ಹೆಪ್ಪಿಗೆ ಈ ಮೊಸರು ಹಾಕ್ತೇವೆ,
ಅದು ಅದಕ್ಕಿಂತ ಹೆಚ್ಚಾಗಿ ಉಪಯೋಗ ಅಂತ ಹೇಳಿದ್ರೆ ಬಾದಾಮಿ ಪುಡಿ ಹಾಕ್ಬೇಕು ಸ್ವಲ್ಪ ಒಂದು ಚಮಚದಷ್ಟು. ಹಾಕೋದ್ರಿಂದ ಒಂದು ಅರ್ಧ ಲೀಟ್ರು ಮೊಸರು ಹೆಪ್ಪಾಗ್ಬಿಡ್ತದೆ, ಗಟ್ಟಿಯಾಗಿ ಒಂಥರ ಕ್ರೀಮ್ ಥರ ಬೆಳಗ್ಗೆ ಗಟ್ಟಿ ಆಗ್ತದೆ. ಈ ಮೊಸರನ್ನು ಸೇವನೆ ಮಾಡೋದ್ರಿಂದ ಅಲ್ಲಿ ಹುಳಿ ಇರೋದಿಲ್ಲ. ಇಂತಹ ಮೊಸರಿನಲ್ಲಿ ಈ ಒಂದು ಹೆಲ್ತ್ ಡ್ರಿಂಕ್ಸನ್ನು ನೀವು ಮಾಡ್ಕೊಳ್ಬೋದು. ಇದನ್ನು ಮಾಡ್ಕೊಳ್ಳೋದ್ರಿಂದ ತೂಕ ಬೇಗ ವೇಟ್ ಲಾಸ್ ಆಗ್ತದೆ, ಹಾಗೆಯೇ ಕ್ಯಾನ್ಸರ್ ಜೀವಕೋಶಗಳು ಬಹಳ ವೇಗವಾಗಿ ಇದರಿಂದ ನಾಶ ಹೊಂದ್ತವೆ. ಕ್ಯಾನ್ಸರ್ ಬರದಂತೆ ರಕ್ಷಣೆ ಮಾಡಲಿಕ್ಕೆ ಕೂಡ ಈ ಡ್ರಿಂಕ್ಸ್ ಉಪಯೋಗ ಆಗುತ್ತೆ. ಕ್ಯಾನ್ಸರ್ ಬಂದಾದಮೇಲೆ ಸೇವನೆ ಮಾಡೋದ್ರಿಂದ ಬಂದಿರುವ ಆ ಕ್ಯಾನ್ಸರನ್ನು ಕಡಿಮೆ ಮಾಡೋದ್ರಲ್ಲಿ, ನಿವಾರಣೆ ಮಾಡೋದ್ರಲ್ಲಿ, ನಿಯಂತ್ರಣ ಮಾಡೋದ್ರಲ್ಲಿ ಇದು ಸಹಕಾರವನ್ನು ಕೊಡ್ತದೆ. ಹಾಗೆಯೇ ಇದರ ಸೇವನೆ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಹೃದಯದ ತೊಂದರೆಗಳು, ಹಾರ್ಟ್ ಬ್ಲಾಕೇಜ್ ಆಗೋದು ಎದಕ್ಕೆ, ಒಮೇಗಾ 3 ಕೊರತೆಯಿಂದ. ಬಹಳ ಮುಖ್ಯವಾಗಿ ಹಲವಾರು ರಿಸರ್ಚ್ಗಳಾಗಿದ್ದಾವೆ, WHOದಲ್ಲಿ ಇದರ ರಿಸರ್ಚ್ ಪೇಪರ್ ಕೂಡ ಸಬ್ಮಿಟ್ ಆಗಿದೆ. WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂಥೇಳಿ. ಹಾಗೆ ಹಲವಾರು ಸಂಶೋಧನಾ ಕೇಂದ್ರಗಳಲ್ಲಿ ಈ ಅಗಸೆ ಬೀಜದಲ್ಲಿ ಒಮೇಗಾ 3 ಫ್ಯಾಟಿ ಆಸಿಡ್ ಇರೋದ್ರ ಬಗ್ಗೆ, ಹಾಗೆಯೇ ಒಮೇಗಾ 3 ಫ್ಯಾಟಿ ಆಸಿಡಿಂದ ಹೃದಯ ರೋಗಗಳನ್ನ ತಡೆಗಟ್ಟೋದ್ರ ಬಗ್ಗೆ ರಿಸರ್ಚ್ ಆಗ್ತಾ ಇದೆ. ಇತ್ತೀಚಿನ ದಿನಮಾನಗಳಲ್ಲಿ ನಿಂತಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸನ್ನಿವೇಶಗಳು ಎದುರಾಗ್ತಾ ಇದ್ದಾವೆ. ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಎದುರಾಗ್ತಕ್ಕಂಥ ಸನ್ನಿವೇಶಗಳು ಎದುರಾಗ್ತಾ ಇದ್ದಾವೆ. ಸಣ್ಣ ಮಕ್ಕಳಿಗೆ ಹೃದಯದ ರೋಗಗಳು ಬರ್ತಾ ಇದ್ದಾವೆ. ಅದಕ್ಕಾಗಿ ಇಂಥ ಸಮಸ್ಯೆಗಳು ಬರಬಾರದು ಅಂತ ಹೇಳಿದ್ರೆ ನಾವೇನು ಮಾಡಬೇಕು, ಈ ಹೆಲ್ತ್ ಡ್ರಿಂಕ್ಸ್ನ ಏನು ಹೇಳಿದೆ ಇದನ್ನು ಸೇವನೆ ಮಾಡಬೇಕು. ಇದರ ಜೊತೆಗೆ ಇದು ನಮ್ಮ ಕರಳನ್ನು, ಲಿವರನ್ನು ಡಿಟಾಕ್ಸ್ ಮಾಡುತ್ತೆ, ಎಲ್ಲ ಆರ್ಗನ್ಸನ್ನು ಡಿಟಾಕ್ಸ್ ಮಾಡುತ್ತೆ. ಒಂದೊಂದಾಗಿ ಹೇಳ್ತಾ ಹೋಗೋದಾದರೆ ಲಿವರ್ ಮತ್ತು ಕರಳನ್ನು, ಇದರಿಂದ ನಮ್ಮ ಲಿವರ್ ಸಿರೋಸಿಸ್ ಅಂತಕ್ಕಂಥ ಸಮಸ್ಯೆ, ಹಾಗೆ ಕರಳನ್ನು ಸ್ವಚ್ಛ ಮಾಡೋದ್ರಿಂದ ಅಲ್ಸರೇಟಿವ್ ಕೊಲೈಟಿಸ್ ಅಂತಕ್ಕಂಥ ಸಮಸ್ಯೆ, ಮಲಬದ್ಧತೆಯ ಸಮಸ್ಯೆ, IBS IBD ಅಂತಕ್ಕಂಥ ಸಮಸ್ಯೆಗಳು, ಆಮೇಲೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ತೊಂದರೆಗಳುಂಟ, ಗ್ಯಾಸ್ಟ್ರಿಕ್ ಅಸಿಡಿಟಿ ಸಮಸ್ಯೆ, ಇವೆಲ್ಲ ಸಮಸ್ಯೆಗಳು ಬರದಂತೆ ಇದು ತಡೀತದೆ. ಮತ್ತು ಬಂದ ಮೇಲೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೂ, ಅಸಿಡಿಟಿ ಸಮಸ್ಯೆ ಇದ್ದರೂ ಸೇವನೆ ಮಾಡೋದ್ರಿಂದ ಅದು ಗುಣ ಆಗ್ತದೆ. ಮಲಬದ್ಧತೆ ಸಮಸ್ಯೆ ಇರೋದ್ರಿಂದ ಸೇವನೆ ಮಾಡೋದ್ರಿಂದ ಮಲಬದ್ಧತೆ ಗುಣ ಆಗ್ತದೆ. ಹೀಗೆ ಅದ್ಭುತವಾಗಿರ್ತಕ್ಕಂಥ ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸುವ ಒಂದು ಅದ್ಭುತ ಪೇಯವಾಗಿ ಇದು ಕೆಲಸ ಮಾಡುತ್ತೆ. ಅದರ ಜೊತೆಗೆ ಇದರ ಸೇವನೆಯಿಂದ ಮಾಂಸಖಂಡಗಳು ತುಂಬ ಬಲಿಷ್ಠ ಆಗ್ತವೆ, ಸ್ಟ್ರಾಂಗ್ ಆಗ್ತವೆ. ಯಾಕಂದರೆ ಕ್ಯಾಲ್ಸಿಯಂ ಅಂಶ Omega-3 Omega-6 ಇದರಲ್ಲಿ ಇರೋದ್ರಿಂದ, ಪ್ರೋಟೀನ್, ವಿಟಮಿನ್ಸ್, ಫೈಬರ್, ಕಾರ್ಬೋಹೈಡ್ರೇಟ್ನ ಅಂಶ ಇದರಲ್ಲಿ ಇರೋದ್ರಿಂದ ಇದು ನಮ್ಮ ಬೋನ್ಸನ್ನು ತುಂಬ ಸ್ಟ್ರಾಂಗ್ ಮಾಡುತ್ತೆ, ಇಮ್ಯುನಿಟಿ ವ್ಯವಸ್ಥೆಯನ್ನು, ರೋಗ ಪ್ರತಿರೋಧಕ ಶಕ್ತಿಯನ್ನು ಗಟ್ಟಿಗೊಳಿಸುತ್ತೆ. ಹಾಗೆಯೇ ಜ್ಞಾಪಕ ಶಕ್ತಿ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಏಕಾಗ್ರತೆ ಶಕ್ತಿಯನ್ನು ಇದು ಹೆಚ್ಚಿಸುತ್ತೆ, ಮೆದುಳನ್ನು ಕ್ರಿಯಾಶೀಲಗೊಳಿಸುತ್ತೆ. ಹಾಗೆಯೇ ಇದರ ಸೇವನೆ ಮಾಡೋದ್ರಿಂದ ಚರ್ಮದ ವ್ಯಾಧಿಗಳು ಬರುವುದೇ ಇಲ್ಲ. ಚರ್ಮ ವ್ಯಾಧಿಗಳು ಬರದಂತೆ ತಡಿಬೇಕಂದ್ರೆ ಹೀಗೆ ಇದನ್ನು ಸೇವನೆ ಮಾಡೋದನ್ನು ಕಲಿಬೇಕು. ಇಷ್ಟೆಲ್ಲ ಪೂರಕವಾಗಿ ಆರೋಗ್ಯಕರವಾಗಿರ್ತಕ್ಕಂಥ ಲಾಭಗಳನ್ನು ಹೊಂದಿರತಕ್ಕಂಥ ಈ ಅಗಸೆ ಡ್ರಿಂಕ್ಸನ್ನು ಹೇಗೆ ಮಾಡೋದು ಅಂತ ಹೇಳಿಕೊಟ್ಟಿದ್ದೀನಿ. ಅದನ್ನು ಮಾಡ್ಕೊಂಡು ಕುಡಿಬೋದು, ಅಥವಾ ಆಹಾರದಲ್ಲಿ ನೀವು ಚಟ್ನಿ ತಯಾರಿಸಿಕೊಂಡು ಕೂಡ ಫ್ರೆಶ್ ಆಗಿ ಇದನ್ನು ಸೇವನೆ ಮಾಡ್ಬೋದು. ಅಂದರೆ ಚಟ್ನಿ ಅಂದರೆ ತಿಂಗಳಿಗೆ ಅಷ್ಟೇ ಆಗಷ್ಟು ತಯಾರಿಸಿಟ್ಕೊಳ್ಬಾರ್ದು, ಒಂದು ವಾರಕ್ಕಾಗಷ್ಟು ಒಂದು ಸರಿ ಚಟ್ನಿ ತಯಾರಿಸ್ಕೋಬೇಕು. ಅಗಸಿ ಚಟ್ನಿನ ಅದನ್ನು ಹುರಿದು ಅಗಸಿ ಚಟ್ನಿ ತಯಾರಿಸ್ಕೊಳ್ಳೋದಕ್ಕಿಂತ ಹುರಿದೇನೆ ಅದನ್ನು ತಯಾರಿಸ್ಕೊಳ್ಳೋದು ಒಳ್ಳೆಯದು. ಭಾಳ ಜನ ಏನು ಹೇಳ್ತಾರಂದರೆ ಹುರಿದೇನೆ ಅದನ್ನು ಚಟ್ನಿ ಮಾಡೋದ್ರಿಂದ ಲೋಳೆ ಲೋಳೆ ಅನಿಸುತ್ತೆ ಅಂತ. ಆ ಲೋಳೆಯಲ್ಲೇ ಇರತಕ್ಕಂಥದ್ದು ಔಷಧಿ, ಅದನ್ನು ಹುರಿದ್ರೆಲ್ಲ ಹೋಗ್ಬಿಡ್ತದೆ. ಹಾಗೆ ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ಸ್ವಲ್ಪ ಖಾರದ ಪುಡಿ ಹಾಕಿ, ಕಾಳುಮೆಣಸು ಹಾಕಿ ಅದನ್ನು ಚಟ್ನಿ ತಯಾರಿಸ್ಕೊಳ್ಳೋದ್ರಿಂದ ಇದು ಕೂಡ ನಮ್ಮ ಶರೀರದಲ್ಲಿ ಟ್ರೈಗ್ಲಿಸರೈಡ್, ಕೊಲೆಸ್ಟ್ರಾಲ್, ಲೋ ಡೆನ್ಸಿಟಿ ಲಿಪೊಪ್ರೋಟೀನನ್ನು ಸಂಪೂರ್ಣವಾಗಿ ಶಮನ ಮಾಡಿ ಬ್ಯಾಲೆನ್ಸ್ ಆಗಿ ಇರತಕ್ಕಂಥ ಶಕ್ತಿಯನ್ನು ಹೊಂದಿದೆ. ತೂಕ ಕಡಿಮೆ ಮಾಡಿಕೊಳ್ಳೋರು ಈ ನಾನು ಅಗಸೆ ಬೀಜ ಮತ್ತು ಮೊಸರಿನ ಡ್ರಿಂಕ್ಸ್ ಹೇಳಿದ್ನಲ್ಲ, ಅದನ್ನು ಸೇವನೆ ಮಾಡೋದ್ರಿಂದ ಬೇಗ ತೂಕ ಕಮ್ಮಿ ಆಗುತ್ತೆ. ಆ ಚಟ್ನಿಯನ್ನು ಪ್ರತಿನಿತ್ಯ ನಿಮ್ಮ ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ ನಿಮ್ಮಲ್ಲಿ ಈ ಜೀರ್ಣಾಂಗ ವ್ಯವಸ್ಥೆ ತೊಂದರೆಗಳು, ಹೃದಯ ತೊಂದರೆಗಳು, ನರನಾಡಿಗಳಲ್ಲಿ ನಿಸ್ತೇಜತ್ವ, ಸುಸ್ತು, ನಿಶಕ್ತಿಯ ತೊಂದರೆಗಳು ಗುಣ ಆಗ್ತವೆ. ಹಾಗೆಯೇ ಅಗಸಿ ಬೀಜದಿಂದ ನೀವು ಏನು ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ಉಂಡೆಯನ್ನು ಕೂಡ ಮಾಡ್ಕೊಳ್ಬೋದು. ಅಗಸೆ ಬೀಜದ ಉಂಡೆಯನ್ನು, ಅಗಸೆ ಬೀಜವನ್ನು ಪೌಡರ್ ಮಾಡಿ ಅದೇನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬೆಲ್ಲ ಮತ್ತು ಅದರಲ್ಲಿ ತುಪ್ಪವನ್ನು ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ಸಣ್ಣ ಸಣ್ಣ ಉಂಡೆ ಮಾಡಿಟ್ಕೊಳ್ಬೇಕು ಒಂದು ವಾರಕ್ಕಾಗಷ್ಟು. ಅದನ್ನು ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗುತ್ತೆ,
ದೇಹಕ್ಕೆ ಸ್ಟ್ರೆಂತ್ ಬರುತ್ತೆ, ನರ ದೌರ್ಬಲ್ಯತೆ ಸುಸ್ತು ನಿಶಕ್ತಿ ಕಮ್ಮಿ ಆಗುತ್ತೆ. ಹೀಗೆ ಚಟ್ನಿ ರೂಪದಲ್ಲಿ ಸೇವನೆ ಮಾಡ್ಬೋದು, ಲಾಡುವಿನ ರೂಪದಲ್ಲಿ, ಉಂಡೆ ರೂಪದಲ್ಲಿ ಸೇವನೆ ಮಾಡ್ಬೋದು. ಉಂಡೆ ಎಷ್ಟೆಷ್ಟು ದೊಡ್ಡದಂದ್ರೆ ಒಂದು ಇದು ಬರ್ತದಲ್ಲ ಯಾವುದು, ಕಡಲೆಕಾಳು, ಆ ಕಡಲೆಕಾಳಕ್ಕಿಂತ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಉಂಡೆ ಮಾಡ್ಬೇಕು. ಒಂದಿನಕ್ಕೆ 2-3 ಉಂಡೆ ತಿನ್ನೋದು ನಿಮ್ಮ ಆರೋಗ್ಯಕರವಾಗಿರ್ತಕ್ಕಂಥ ಶಕ್ತಿನ ಜಾಗೃತಗೊಳಿಸುತ್ತೆ. ಅಗಸೆ ಚಟ್ನಿ ಎಷ್ಟು ಸೇವನೆ ಮಾಡ್ಬೋದು, ಒಂದಿನಕ್ಕೆ ಕನಿಷ್ಠ 1 ಚಮಚ, ಗರಿಷ್ಠ 2 ಚಮಚ. ಅತಿಯಾಗಿ ಸೇವನೆಯನ್ನು ಕೂಡ ಮಾಡಬಾರ್ದು, ಅತಿಯಾದರೆ ಅಮೃತನ ವಿಷ ಅಂತ ಹೇಳ್ತಾರಲ್ಲ ಹಾಗೆ. ಆ ಹೆಲ್ತ್ ಡ್ರಿಂಕ್ಸನ್ನು ಯಾವಾಗ ಕುಡಿಬೋದು, ಅಗಸೆ ಬೀಜ ಪುಡಿ ಮಾಡಿ, ಅವಾಗಲೇ ಪುಡಿ ಮಾಡಿ ಅದರಲ್ಲಿ ಮೊಸರು ಹಾಕಿ ಅದನ್ನು ಮಿಕ್ಸಿಗೆ ಹಾಕಿ ಅದನ್ನು ಮತ್ತೆ ಮಿಶ್ರಣ ಮಾಡಿದಾಗ ಅದು ಹೆಲ್ತ್ ಡ್ರಿಂಕ್ಸ್ ಆಗುತ್ತೆ. ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದು ಭಾಳ ಒಳ್ಳೆಯದು ಖಾಲಿ ಹೊಟ್ಟೆಯಲ್ಲಿ. ಇದಿಷ್ಟು ಅಗಸೆ ಬೀಜದ ಪ್ರಯೋಜನಗಳು. ಇನ್ನು ಈ ಅಗಸೆ ಬೀಜವನ್ನು ಯಾರು ಸೇವನೆ ಮಾಡಬಾರ್ದು ಅಂತ ನೀವು ಕೇಳೋದಾದರೆ, ಕಿಡ್ನಿಗೆ ಈಗಾಗಲೇ ತೊಂದರೆ ಆಗಿದೆ ಅಂಥೇಳಿ, ಜಾಸ್ತಿ ಪ್ರೋಟೀನ್ ಏನಾದ್ರು ಲೀಕ್ ಆಗ್ತದೆ ಅಂತ ಹೇಳಿದ್ರೆ, ಅಂಥವ್ರು ವೈದ್ಯರ ಸಲಹೆಗೆ ಅನುಸಾರವಾಗಿ ಅಗಸೆಯನ್ನು ಸೇವನೆ ಮಾಡ್ಬೋದು. ಹಾಗೆಯೇ ಗರ್ಭಿಣಿ ಸ್ತ್ರೀಯರು ವೈದ್ಯರ ಸಲಹೆಗೆ ಅನುಸಾರವಾಗಿ ಅಗಸೆ ಸೇವನೆ ಮಾಡ್ಬೋದು. ಸ್ತನಪಾನ ಮಾಡಿಸ್ತಕ್ಕಂಥ ಸ್ತ್ರೀಯರು ವೈದ್ಯರ ಸಲಹೆಯನ್ನು ಪಡ್ಕೊಂಡು ಅಗಸೆ ಸೇವನೆ ಮಾಡ್ಬೋದು. ಉಳಿದಂತೆ ಎಲ್ಲರೂ ನಿರ್ಭೀತಿಯಿಂದ ಅಗಸೆಯನ್ನು ಸೇವನೆ ಮಾಡಿ ಇಷ್ಟೆಲ್ಲ ಆರೋಗ್ಯದ ಲಾಭವನ್ನು ಪಡ್ಕೊಂಡು 100 ವರ್ಷ ಆರೋಗ್ಯವಾಗಿ ಬದುಕುವ ಒಂದು ಶಕ್ತಿಯನ್ನು ಪಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡ್ಕೊಳ್ಳೋ ಜೊತೆಗೆ ಫೇಸ್ಬುಕ್ನಲ್ಲೂ ತಾವು ನಮ್ಮನ್ನು ಫಾಲೋ ಮಾಡ್ಬೋದು. ತಾವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹೆಲ್ತ್ ಡ್ರಿಂಕ್ಸನ್ನು ಎಷ್ಟು ದಿನಗಳ ಕಾಲ ಕುಡಿಬೋದು ಅಂದರೆ, ಮಿನಿಮಮ್ 1 ತಿಂಗಳು, ಮ್ಯಾಕ್ಸಿಮಮ್ 3 ತಿಂಗಳು. ಅಗಸೆ ಬೀಜವನ್ನು ಚಟ್ನಿ ರೂಪದಲ್ಲಿ ನೀವು ನಿರಂತರವಾಗಿ ಸೇವನೆ ಮಾಡೋದ್ರಿಂದ ಏನು ತಪ್ಪಿಲ್ಲ. ಆದರೆ ಅದನ್ನು ಉಂಡೆ ಆಗಲಿ ಅಥವಾ ಅದನ್ನು ಹೆಲ್ತ್ ಡ್ರಿಂಕ್ಸ್ ಮಾಡ್ಕೊಂಡು ಸೇವನೆ ಮಾಡೋದಾಗಲಿ, ಈ ಥರ ಮಾಡಿಕೊಂಡ್ರೆ ಅದು ಔಷಧೀಯ ಪೇಯವಾಗ್ತದೆ. ಅದನ್ನು 3 ತಿಂಗಳವರೆಗೂ ಮ್ಯಾಕ್ಸಿಮಮ್ ಸೇವನೆ ಮಾಡ್ಬೋದು. ಆನಂತರ ಸ್ವಲ್ಪ ದಿವಸ ಗ್ಯಾಪ್ ಕೊಟ್ಟು ಮತ್ತೆ ಶುರು ಮಾಡ್ಬೋದು. ಯಾವುದೇ ಒಂದು ನಾವು ಔಷಧಿ ರೂಪದಲ್ಲಿ ಸೇವನೆ ಮಾಡ್ತಕ್ಕಂಥ ಮನೆ ಮದ್ದನ್ನು ನಿರಂತರವಾಗಿ ಸೇವನೆ ಮಾಡೋದ್ರಿಂದ ಬಾಡಿ ಅದಕ್ಕೆ ಅಡಿಕ್ಟ್ ಆಗುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ 3 ತಿಂಗಳವರೆಗೂ ಸೇವನೆ ಮಾಡೋದ್ರಿಂದ ಇದರ ಎಲ್ಲ ಲಾಭಗಳನ್ನ ನಾವು ಪಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಿದ್ದೀನಿ. ಆತ್ಮೀಯರೇ, ತಮ್ಮೆಲ್ಲರಿಗೂ ಭಕ್ತಿಯ ಶರಣು, ಶರಣಾರ್ಥಿಗಳು.